ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಟು ಅವರ್ ಚಾನಲ್. ನಾನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಮಟನ್ ಕೀಮಾ ಬಾಲ್ಸ್ ಹೇಗೆ ಮಾಡೋದಂತ ತೋರಿಸ್ಕೊಡ್ತೀನಿ ಈದ್ ಸ್ಪೆಷಲ್ಗೆ. ನೋಡಿ, ನಮ್ಮ ಚಾನಲನ್ನು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬರ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬರ್ ಆಗಿ ಅಲ್ಲಿರುವಂಥ ಬೆಲ್ ಐಕನನ್ನು ಕ್ಲಿಕ್ ಮಾಡಿ, ಅದೇ ರೀತಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೋಡಿ, ನಾನೀಗ ಕೀಮಾ ಬಾಲ್ಸ್ ಮಾಡಲಿಕ್ಕೆ ಒಂದು 250 ಗ್ರಾಮ್ನಾಗುವಷ್ಟು ಕೀಮಾ, ಮಟನ್ ಕೀಮಾ ತಗೊಂಡು ಬಂದಿದ್ದೆ. ಚೆನ್ನಾಗಿ ತೊಳೆದ್ಬಿಟ್ಟು ಅದರಲ್ಲಿ ನೀರೆಲ್ಲ ತೆಗೆದು, ಅಂದರೆ ಹಿಂಡಿ ತೆಗೆದಿಟ್ಕೊಂಡಿದ್ದೀನಿ. ಇದನ್ನು ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ. ಅದೇ ರೀತಿ ನೋಡಿ, ಇದಕ್ಕೆ ಒಂದು ಸ್ಮಾಲ್ ಈರುಳ್ಳಿ ಕಟ್ ಮಾಡಿಕೊಂಡು ಹಾಕೋತಾ ಇದ್ದೀನಿ. ಹಸಿ ಮೆಣಸು, ಬೆಳ್ಳುಳ್ಳಿ ಮತ್ತು ಹಸಿ ಶುಂಠಿಯನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪನ್ನು ಸಹ ನಾನಿಲ್ಲಿ ಹಾಕೋತಾ ಇದ್ದೀನಿ. ಅದೇ ರೀತಿ ಸ್ವಲ್ಪ ಧನಿಯಾ ಪುಡಿ, ಒಂದು 1/2 ಸ್ಪೂನ್ ಆಗುವಷ್ಟು ಧನಿಯಾ ಪುಡಿ, ಮತ್ತು ಅರಿಶಿನ ಪುಡಿ, ಮತ್ತು ಅಚ್ಚಕಾರದ ಪುಡಿಯನ್ನು ನಾನು ಇದಕ್ಕೆ ಸೇರಿಸ್ಕೋತಾ ಇದ್ದೀನಿ. ಅದೇ ರೀತಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾನಿಲ್ಲಿ ಹಾಕೋತಾ ಇದ್ದೀನಿ. ಲಾಸ್ಟಲ್ಲಿ ನೋಡಿ, ನಾನು ಗರಂ ಮಸಾಲ ಯೂಸ್ ಮಾಡ್ಕೋತಾ ಇದ್ದೀನಿ. ಒಂದು 1/2 ಸ್ಪೂನ್ ಅಷ್ಟೇ ಹಾಕ್ಕೊಂಡಿದ್ದೀನಿ, ಜಾಸ್ತಿ ಏನು ಹಾಕ್ಕೊಂಡಿಲ್ಲ. ನೋಡಿ, ಚೆನ್ನಾಗೆಲ್ಲನೂ ಮಿಕ್ಸಿ ಮಾಡ್ಕೋಬೇಕು, ಅಂದರೆ ಜಾಸ್ತಿನೂ ಮಾಡ್ಕೊಳಕ್ಕೆ ಹೋಗಬೇಡಿ, ಜಸ್ಟ್ ಮಿಕ್ಸ್ ಆದರೆ ಆಯ್ತದು. ಈಗ ನೋಡಿ ನೋಡಿ, ಅದು ಚೆನ್ನಾಗಿ ಬಂದಿದೆ ಅಂತ, ಎಲ್ಲ ಚೆನ್ನಾಗಿ ಮಿಕ್ಸಿ ಆಗಿಬಿಟ್ಟು ಚೆನ್ನಾಗಿ, ಅಂದರೆ ಜಾಸ್ತಿ ಹೊತ್ತು ಹಿಡ್ಕೊಂಡೆ ಇಲ್ಲ, ಎಲ್ಲನೂ ಬಿಟ್ಕೊಂಡು ಚೆನ್ನಾಗಿ ಬಂದಿದೆ. ಸ್ಮಾಲ್ ಸ್ಮಾಲ್ ಬೌಲು, ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜಿಂದ ನೀವು ಇಲ್ಲಿ ಬೌಲ್ಸನ್ನು ಮಾಡಿಟ್ಕೋಬೇಕು. ನಾನು ಸ್ವಲ್ಪ ಮಾಡ್ತಾ ಇದ್ದೀನಿ ಇವತ್ತು. ನೋಡಿ, ಈಗ ನಾನು ಇಷ್ಟು ಬೌಲ್ಸನ್ನು ಮಾಡಿಟ್ಕೊಂಡಿದ್ದೀನಿ ಈಗ ಪ್ಲೇಟಲ್ಲಿ. ಈಗ ನೋಡಿ, ನಾನು ಎಣ್ಣೆಯನ್ನು ಕಾಯಲಿಕ್ಕೆ ಇಟ್ಕೊಂಡಿದ್ದೆ. ಎಣ್ಣೆ ಚೆನ್ನಾಗಿ ಕಾದ ನಂತರ ಮಾಡಿಟ್ಕೊಂಡಿರುವಂಥ ಎಲ್ಲ ಬೌಲ್ಸನ್ನು ಅದಕ್ಕೆ ಆ್ಯಡ್ ಮಾಡಬೇಕು. ಎಣ್ಣೆಗೆ ನಿಧಾನವಾಗಿ ಹಾಕ್ಕೊಳ್ಳಿ, ಕೈಗೆ ಸಿಡಿಬೋದು. ಸೊ ಎಲ್ಲ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಕಡಿಮೆ ಫ್ಲೇಮ್ ಇಟ್ಕೋಬೇಕು, ಜಾಸ್ತಿ ಫ್ಲೇಮಲ್ಲಿ ಬೇಯಿಸ್ಕೊಳ್ಳಿಕ್ಕೆ ಹೋಗಬೇಡಿ ಕೀಮಾ ಬೌಲ್ಸನ್ನು. ನೋಡಿ, ಈ ರೀತಿಯಾಗಿ ಒಂದು 5 ನಿಮಿಷ ಆದ ನಂತರ ನಾನು ಮತ್ತೆ ಇದನ್ನು ಟರ್ನ್ ಮಾಡಿಕೊಂಡಿದ್ದೆ. ಈಗ ನೋಡಿ, ಚೆನ್ನಾಗೆಲ್ಲನೂ ಬೆಂದಿದೆ, ಎಲ್ಲನೂ ಎಣ್ಣೆಯಿಂದ ಹೊರಗಡೆ, ಅಂದರೆ ಎಣ್ಣೆ ಬಸಿದ್ಬಿಟ್ಟು ತೆಗೆದಿಟ್ಕೋಬೇಕು. ನೋಡಿ, ತುಂಬ ಚೆನ್ನಾಗಿ ಕಲರ್ಸ್ ಕೂಡ ಚೆನ್ನಾಗಿ ಬಂದಿತ್ತು, ಸ್ಪೈಸಿಯಾಗಿ ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಬಂದಿತ್ತು. ಈಗ ಮಟನ್ ಕೀಮಾ ಜೊತೆಗೆ ನಾನಿಲ್ಲಿ ಪುದೀನ ಚಟ್ನಿ ಮಾಡ್ಕೋತಾ ಇದ್ದೀನಿ. ಮಿಕ್ಸಿ ಜಾರ್ಗೆ ಪುದೀನ, ಕೊತ್ತಂಬರಿ, ಹಸಿ ಮೆಣಸು ಮತ್ತು ಹಸಿ ಕಾಯಿ ತುರಿ ಕೊಬ್ಬರಿಯನ್ನು ನಾನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಬೆಳ್ಳುಳ್ಳಿಯನ್ನು ಹಾಕೋತಾ ಇದ್ದೀನಿ. ಅದೇ ರೀತಿ ಪುಟಾಣಿ ಸ್ವಲ್ಪ ಹಾಕೋತಾ ಇದ್ದೀನಿ. ಪುಟಾಣಿ ಹಾಕ್ಕೊಂಡು ಇದು ಹಾಕ್ಕೊಂಡ್ಬಿಟ್ಟು ಚಟ್ನಿ ಮಾಡ್ಕೋತಾ ಇದ್ದೀನಿ. ಅದೇ ರೀತಿ ಸ್ವಲ್ಪ ಜೀರಿಗೆ ಸಹ ನಾವಿಲ್ಲಿ ಆ್ಯಡ್ ಮಾಡ್ಕೋತಾ ಇದ್ದೀನಿ. 1/2 ಹೋಳು ಲಿಂಬೆಹಣ್ಣಿನ ರಸವನ್ನು ನಾನು ಇದಕ್ಕೆ ಹಾಕೋತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ತುಂಬ ಚೆನ್ನಾಗಿ ಬಂದಿತ್ತು ಟೇಸ್ಟು ಪುದೀನ ಚಟ್ನಿದು. ಕೀಮಾ ಬೌಲ್ ಜೊತೆಗೆ ತುಂಬ ಚೆನ್ನಾಗಿರ್ತು ಕಾಂಬಿನೇಷನ್ ಅಂತ ಹೇಳ್ಬೋದು. ನೋಡಿದ್ರಲ್ಲ ಫ್ರೆಂಡ್ಸ್ ಹೇಗೆ ಮಾಡೋದು ಅಂತ.